ಹಾಯ್ ಹಲೋ ವೀಕ್ಷಕರೇ ಎಲ್ಲರೂ ಹೇಗಿದ್ರಾ ನನ್ನ ಹೆಸರು ಸುಧೀಂದ್ರ ನಿಮಗೆಲ್ಲರಿಗೂ ಗೋಲಿ ಇನ್ಸೈಡ್ ಇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟೈಟಲ್ ಮತ್ತು ತಮ್ಲೈನ್ ನೋಡಿ ಇವತ್ತಿನ ವೀಡಿಯೋದ ಬಗ್ಗೆ ನಿಮಗೆ ಆಗಲೇ ಐಡಿಯಾ ಬಂದಿರುತ್ತೆ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಆಟೋಮೆಟಿಕ್ ಕರ್ಡ್ ಮೇಕಿಂಗ್ ಮಷಿನ್ ಈ ಮಷೀನಲ್ಲಿ ಮೊಸರು ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಅಂತ ಕೇಳ್ಪಟ್ಟೆ ಹಾಗಾಗಿ ಯಾಕೆ ನಿಮಗೋಸ್ಕರ ಈ ಒಂದು ವೀಡಿಯೋ ಮಾಡಬಾರ್ದು ಅಂತ ಈ ಮಷೀನನ್ನು ಪರ್ಚೇಸ್ ಮಾಡಿ ಇದ್ರಲ್ಲಿ ಮೊಸರು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತಾ ಏನು ಅಂತ ಇವತ್ತು ವೀಡಿಯೋದಲ್ಲಿ ನೋಡೋಣ ಈ ಮಷಿನ್ ಎಲ್ಲಿ ಸಿಗುತ್ತೆ ಇದ್ರ ಬೆಲೆ ಎಷ್ಟು ಎಲ್ಲ ಹೇಳ್ತೇನೆ ಫಸ್ಟ್ ಮೊಸರು ಮಾಡೋದನ್ನು ನೋಡೋಣ ಇಲ್ಲಿ ನೋಡಿ ಆಟೋಮೆಟಿಕ್ ಯೋಗಟ್ ಮೇಕರ್ ಅಂತ ಇದೆ ಆಟೋಮೆಟಿಕ್ ಯೋಗಟ್ ಮೇಕರ್ ಅಂದರೆ ಆಟೋಮೆಟಿಕ್ ಕರಡ್ ಮೇಕರ್ ಪಾಕ್ಸ್ ಒಳಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಬಿಡೋಣ ಫಸ್ಟ್ ಬಂದ್ಬಿಟ್ಟು ಒಂದು ಲಿಡ್ ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ ಲಿಡ್ಡು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇನ್ನೊಂದು ಸೆಕೆಂಡ್ ಲೀಟ್ ಕೊಟ್ಟಿದ್ದಾರೆ ಇದು ಕೂಡ ತುಂಬ ಗಟ್ಟಿ ಇದೆ ವೇರ್ ಬಾಟಲ್ಸ್ ಬರುತ್ತಲ್ಲ ಆ ರೀತಿ ಇದೆ ಕ್ವಾಲಿಟಿ ಇಲ್ಲಿ ಬಂದುಬಿಟ್ಟು ಸೆವೆನ್ ಹಂಡ್ರೆಡ್ ಎಮ್ ಎಲ್ ಸ್ಟೀಲ್ ಬೌಲ್ ಕೊಟ್ಟಿದ್ದಾರೆ ಇದರೊಳಗೆ ನಾವು ಹಾಲು ಹಾಕಿ ಮೊಸರು ಮಾಡಬೇಕು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆಟೋಮೆಟಿಕ್ ಹೀಟಿಂಗ್ ಬೌಲ್ ಕೊಟ್ಟಿದ್ದಾರೆ ಇದರೊಳಗೆ ನಾವು ಸ್ಟೀಲ್ ಬೌಲ್ ಇಟ್ಬಿಟ್ಟು ಅದರೊಳಗೆ ಮಿಲ್ಕ್ ಹಾಕಿ ಮೊಸರು ಮಾಡಬೇಕು ಮಷಿನ್ ಆನ್ ಮಾಡಿದಾಗ ಇಂಡಿಕೇಟರಲ್ಲಿ ಲೈಟ್ ಕೂಡ ಬರುತ್ತೆ ಅದನ್ನು ತೋರಿಸ್ತೀನಿ ನಿಮಗೆ ಈ ಮಷಿನ್ ಬಂದುಬಿಟ್ಟು ಎಚ್ ಎಸ್ ಆರ್ ಅಂತ ಕಂಪ್ನಿ ಇದು ಮೇಡ್ ಇನ್ ಇಂಡಿಯಾ ಇವ್ರದ್ದು ಲೋಗೋ ಕೂಡ ಕಾಣ್ತಾ ಇದೆ ನೀವು ನೋಡ್ಬೋದು ಫಸ್ಟಿಗೆ ಸೆವೆನ್ ಹಂಡ್ರೆಡ್ ಎಮ್ ಎಲ್ ಸ್ಟೀಲ್ ಬೌಲ್ ಕೊಟ್ಟಿದ್ದಾರಲ್ಲ ಅದನ್ನ ಈ ಮಷಿನ್ ಒಳಗೆ ಫಿಕ್ಸ್ ಮಾಡಿಬಿಡಿ ಈಗ ನಾನು ಅರ್ಧ ಲೀಟ್ರ್ ನಂದಿನಿ ಹಾಲು ತಗೊಂಡಿದ್ದೀನಿ ಕಾಯಿಸಿ ಆರಿಸಿರೋದಲ್ಲ ಹಸಿ ಹಾಲೆ ಬೌಲಿಗೆ ಹಾಕಬೇಕು ಈ ಮಷಿನ್ ಕಂಪನಿಯವ್ರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಹಸಿ ಹಾಲೆ ಹಾಕಬೇಕು ಕಾಯಿಸಿ ಆರಿಸಿದ ಹಾಲು ಬೇಡ ಹಸಿ ಹಾಲೆ ಮೊಸರಾಗುತ್ತೆ ಅಂತ ಹೇಳಿದ್ದಾರೆ ಬೌಲಲ್ಲಿ ಇನ್ನೂ ಒಂದು ಸ್ವಲ್ಪ ಜಾಗ ಇದೆ ಇನ್ನೊಂದು ಹಂಡ್ರೆಡಿಂದ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲು ಹಾಕಂತೀನಿ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪಾ ಅಂದರೆ ಬೌಲ್ ಫುಲ್ ಆಗೋ ತನಕ ಹಾಲು ಹಾಕ್ಬಿಡಿ ಒಂದು ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಹಾಲು ಫಿಲ್ ಮಾಡಿ ಇಲ್ಲಿ ನೋಡಿ ಬೌಲ್ ಒಳಗೆ ಒಂದು ಇಂಚ್ ಗ್ಯಾಪ್ ಇದೆ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪಾ ಅಂತಂದರೆ ಮೂರು ಸ್ಪೂನು ಮೊಸರು ಹಾಕ್ಬೋದು ನಿಮಗೆ ಮೊಸರು ಬೇಡ ಅಂತಂದರೆ ಒಂದು ಪಿಂಚು ಈಸ್ಟ್ ಹಾಕಿ ಕೂಡ ಮಾಡ್ಬೋದು ಆದರೆ ನಾನು ಹಾಕ್ತಾ ಇಲ್ಲ ಮೂರು ಸ್ಪೂನ್ ಈಗ ಮೊಸರು ಹಾಕಿದ್ದೀನಿ ಮೊಸರು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಒಂದು ನಿಮಿಷ ಹಿಂಗೆ ಚೆನ್ನಾಗಿ ಕಲಿಸ್ಬಿಡಿ ಮೊಸರೆಲ್ಲ ಚೆನ್ನಾಗಿ ಹಾಲಿಗೆ ಮಿಕ್ಸ್ ಆಗಿಬಿಡ್ಬೇಕು ಅದಕ್ಕೋಸ್ಕರ ಫುಲ್ಲಿ ಟ್ರಾನ್ಸ್ಪರೆಂಟ್ ಲಿಡ್ ಕೊಟ್ಟಿದ್ರಲ್ಲ ಇದನ್ನು ಮುಚ್ಚಿಬಿಟ್ಟು ಈ ಲಿಡ್ ಮೇಲೆ ಗ್ರೀನ್ ಕಲರ್ ಹ್ಯಾಂಡಲ್ ಲಿಡ್ ಇದೆ ಅಲ್ಲ ಇದನ್ನು ಕೂಡ ಮುಚ್ಚಬೇಕು ನೀವು ಈಗ ಮಷಿನ್ ಇಂದು ಪ್ಲೆಗ್ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿ ಸ್ವಿಚ್ ಆನ್ ಮಾಡಿದ ಕೂಡಲೇ ಈ ತರ ಒಂದು ಲೈಟ್ ಬರುತ್ತೆ ಈ ಲೈಟ್ ಬಂದರೆ ಮಷಿನ್ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅಂತ ಅರ್ಥ ಇಲ್ಲಿ ನೋಡಿ ರಾತ್ರಿ ಹನ್ನೊಂದು ಗಂಟೆ ಐದು ನಿಮಿಷ ಆಗಿದೆ ಇಲ್ಲಿಂದ ಏಟ್ ಟು ನೈನ್ ಅವರ್ಸ್ ಮಷಿನ್ ಆನ್ ಅಲ್ಲೇ ಇರಬೇಕು ಮಷಿನ್ ಯಾರು ಮುಟ್ಟಕ್ ಬೆಳಗ್ಗೆ ಏಳು ಅಥವಾ ಎಂಟು ಗಂಟೆಗೆ ಈ ಲಿಡ್ ಓಪನ್ ಮಾಡಿ ಮೊಸರು ಆಗಿದೆ ಇಲ್ವಾ ಅಂತ ಚೆಕ್ ಮಾಡೋಣ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈಗ ಬೆಳಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷ ಆಗಿದೆ ಅಂದಾಜು ನೈನ್ ಅವರ್ಸ್ ಆಯಿತು ನಾನೀಗ ಮಷಿನ್ ಆನ್ ಮಾಡಿ ಈಗ ಮೊಸರು ಆಗಿದೆನ ಏನೋ ಚೆಕ್ ಮಾಡೋಣ ಬನ್ನಿ ಈಗ ನೀವು ನೋಡ್ತಾ ಇರ್ಬೋದು ಮೊಸರು ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬಂದಿದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಗಟ್ಟಿ ಮೊಸರು ಆಗಿಲ್ಲ ಮೊಸರು ಅಂತೂ ಆಗಿದೆ ಈಗ ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ಇಲ್ಲಿ ನೋಡಿ ಏಯ್ಟಿ ಪರ್ಸೆಂಟ್ ಅಷ್ಟು ತಿಕ್ನೆಸ್ ಬಂದಿದೆ ಮೊಸರಲ್ಲಿ ನಿಮಗೆ ಗಟ್ಟಿನೂ ಕಾಣುತ್ತೆ ಹಾಗೆ ನೀರು ಕಾಣುತ್ತೆ ಈ ಕನ್ಸಿಸ್ಟೆನ್ಸಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಮೊಸರು ಪರ್ಫೆಕ್ಟಾಗಿ ಆಗಿದೆ ಈ ಮಷಿನ್ ಪ್ರೈಸ್ ಬಂದುಬಿಟ್ಟು ಐನೂರ ಹದಿನಾಲ್ಕು ರೂಪಾಯಿ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಬೇಕಾದ್ರೆ ಚೆಕ್ ಮಾಡಿ ಅಮೆಝಾನಲ್ಲಿ ಈ ಮಷೀನ್ದು ಇವತ್ತಿನ ಪ್ರೈಸ್ ಕೂಡ ನೀವು ಚೆಕ್ ಮಾಡಿದರೂ ಐನೂರ ಹದಿನಾಲ್ಕು ರೂಪಾಯೇ ಇದೆ ನಾನು ಈ ಮಷೀನಿಗೆ ಟೆನ್ ಔಟ್ ಆಫ್ ಸೆವೆನ್ ಕೊಡ್ತೀನಿ ಮೊಸರು ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಗಟ್ಟಿ ಮೊಸರಂತೂ ಆಗೋದಿಲ್ಲ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಗಟ್ಟಿ ಮೊಸರು ಆಗುತ್ತೆ ನಿಮಗೇನಾದರೂ ಹೊರಗಡೆ ಮೊಸರು ಬೇಡ ಮತ್ತು ಮನೆಯಲ್ಲಿ ಮೊಸರು ಮಾಡ್ಕೊಳ್ಳೋಕ್ಕೆ ಟೈಮ್ ಆಗ್ತಿಲ್ಲ ಅಂತಂದರೆ ಈ ಮಷಿನ್ ನಿಮಗೆ ಹೇಳಿ ಮಾಡಿಸಿದ್ದು ನೀವೇನಾದರೂ ಮನೆಯಲ್ಲಿ ಮೊಸರು ಮಾಡ್ಬೇಕಂತಂದರೆ ಮೊದಲಿಗೆ ಹಾಲನ್ನ ಕಾಯಿಸ್ಬೇಕು ಆರಿಸ್ಬೇಕು ಮತ್ತು ಬೆಚ್ಚನೆ ಹಾಲಿಗೆ ಮೂರು ಸ್ಪೂನ್ ಮೊಸರು ಹಾಕ್ಬಿಟ್ಟು ನೈನ್ ಅವರ್ಸ್ ಬಿಡಬೇಕು ಆಮೇಲೆ ಮೊಸರು ಆಗುತ್ತೆ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಅದ್ರ ಬದಲು ಈ ಮಷೀನಿಗೆ ಹಸಿ ಹಾಲು ಹಾಕಿ ಮೂರು ಚಮಚ ಮೊಸರು ಹಾಕಿ ಎಂಟು ಅವರಿಗೆ ಮೊಸರು ಆಗುತ್ತೆ ನನ್ನ ಫೈನಲ್ ರಿವ್ಯೂ ಬಂದ್ಬಿಟ್ಟು ಈ ಮಷೀನನ್ನು ನೀವು ಪರ್ಚೇಸ್ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಮೊಸರಂತೂ ತುಂಬ ಚೆನ್ನಾಗಾಗುತ್ತೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್